ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಲತಾ ಶೇಖರ್, ನಿತ್ಯ ಸಂಜೀವಿನಿ ಯೋಗ ಪ್ರತಿಷ್ಠಾನ, ರಾಜರಾಜೇಶ್ವರಿ ನಗರ್. ವೀಕ್ಷಕರೇ, ನಾವಿವಾಗ ಒಬೆಸಿಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಂದರೆ ಒಬೆಸಿಟಿ ಅನ್ನೋದು ಏನು ಅಂತ, ಬೊಜ್ಜಿನ ಸಮಸ್ಯೆ. ಸೊ ಇದು ತುಂಬ ಪ್ರಾಬ್ಲಮ್ ಆಗಿ ಇವಾಗ ಕಾಡ್ತಾ ಇದೆ ಜನಗಳನ್ನು. ಯಾಕೆಂತಂದರೆ ಈಗ ಮಕ್ಕಳಲ್ಲಿ ಕೂಡ ಆ ಒಬೆಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಹಲವಾರು ಕಾರಣಗಳಿವೆ. ಒಂದು, ಹೆರಿಡಿಟ್ರಿಯಿಂದ ಬಂದಿರೋವಂಥದ್ದು. ಬೇರೆ ಎಲ್ಲ ಕಾಯಿಲೆಗಳಿದ್ದರೆ, ಅಂದರೆ ಹೈಪೋಥೈರಾಯ್ಡಿಸಮ್ ಪ್ರಾಬ್ಲಮ್ ಇದ್ದರೆ, ಬಿ ಪಿ, ಶುಗರು, ಈ ರೀತಿ ಅನೇಕ ಹೆಲ್ತ್ ಇಶ್ಯೂಸ್ ಇದ್ದಾಗ ಅದಕ್ಕೆ ಅವರು ಮೆಡಿಕೇಷನ್ನ ತೊಗೊಳ್ತಾರೆ. ಸೊ ಡಿಪ್ರೆಷನ್ ಇದ್ದರೆ ಆ್ಯಂಟಿ ಡಿಪ್ರೆಸೆಂಟ್ ಮಾತ್ರೆಗಳನ್ನು ತೊಗೊಳ್ಳೋದು. ಈ ರೀತಿ ಮೆಡಿಕೇಷನ್ನಿಂದ ಫ್ಯಾಟ್ ಅನ್ನೋದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅಡಿಪೋಸ್ ಟಿಶ್ಯೂ ಅಕ್ಯುಮುಲೇಟ್ ಯಾವ ಪಾರ್ಟಿಗೆ ಜಾಸ್ತಿಯಾಗಿ ಆಗುತ್ತೆ ಅಲ್ಲಿ ಬೊಜ್ಜು ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಅದನ್ನು ಹಾಗೆ ಬಿಟ್ಟರೆ ಅದು ಬೇರೆ ಬೇರೆ ಕಾಯಿಲೆಗಳಿಗೆ ಕೂಡ ಲೀಡ್ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ಹೊಟ್ಟೆ ಸುತ್ತಲೂ ಕೊಬ್ಬಿನಂಶ ಜಾಸ್ತಿ ಆದಾಗ ಇಂಟರ್ನಲ್ ಆರ್ಗನ್ಸಿಗೆ ಸ್ಟ್ರೆಂತ್ ಅನ್ನೋದು ಇರೋದಿಲ್ಲ. ಅಂದರೆ ಆ ಮಸಲ್ ಟೋನ್ ಆಗದೇ ಇದ್ದರೆ ಬೇರೆ ಬೇರೆ ಇಂಟರ್ನಲ್ ಆರ್ಗನ್ಸಲ್ಲಿ ಪ್ರಾಬ್ಲಮ್ ಬರುತ್ತೆ. ಹರ್ನಿಯಾ ಇರ್ಬೋದು ಅಥವಾ ಮಸಲ್ ಸ್ಯಾಗ್ ಆಗುವಂಥದ್ದು, ಅದರಿಂದ ಯೂಟ್ರಸ್ ಪ್ರಾಬ್ಲಮ್ ಬರೋವಂಥದ್ದು, ಈ ರೀತಿ. ಅದಕ್ಕೋಸ್ಕರ ನಾವು ಈ ಒಬೆಸಿಟಿನ ಕಂಟ್ರೋಲ್ ಮಾಡೋದು ಹೇಗೆ, ಅದಕ್ಕೆ ಏನೇನು ಮಾಡಿದ್ರೆ ಅದರಿಂದ ಹೊರಗಡೆ ಬರ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಳ್ಳೋಣ. ಈ ಒಬೆಸಿಟಿ ಜಾಸ್ತಿ ಆದಾಗ ತಿನ್ನೋ ಹ್ಯಾಬಿಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದೊಂಥರ ಸ್ಟ್ರೆಸ್ ರಿಲೇಟೆಡ್ ಪ್ರಾಬ್ಲಮ್. ಸೊ ಏನಾದರೂ ತಿಂತಾ ಇರಬೇಕು ಅನಿಸುತ್ತೆ, ಆಗ ಅವರಿಗೆ ವೆಯ್ಟ್ ಜಾಸ್ತಿ ಆಗೋದ್ರ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ. ಬಟ್ ಪ್ರತಿ ಮಂತ್ ಆ ವೆಯ್ಟ್ ಗೇನ್ ಆಗ್ತಾ ಹೋದಾಗ ಕೊನೆಯಲ್ಲಿ 100ಕ್ಕಿಂತಲೂ ಜಾಸ್ತಿ ವೆಯ್ಟ್ ಗೇನ್ ಆಗಿ ಬರ್ತಾರೆ. ಸೊ ಅಂಥವರಿಗೆ ಯಾವ ರೀತಿ ವೆಯ್ಟನ್ನು ಕಡಿಮೆ ಮಾಡಿಸ್ಕೋಬೇಕು? ಒಂದೇ ಸಲ ಯಾವುದೋ ಮೆಡಿಸಿನ್ನಿಂದ ಆಗಲಿ ಅಥವಾ ಆಪ್ರೇಷನ್ನಿಂದ ಆಗಲಿ ವೆಯ್ಟನ್ನು ಕಡಿಮೆ ಮಾಡಿಕೊಂಡ್ರೆ ಖಂಡಿತವಾಗಿ ಅದು ಒಳ್ಳೆಯದಲ್ಲ. ಎಲ್ಲ ಆರ್ಗನ್ಸ್ ಮೇಲೆ ಅದು ಅಫೆಕ್ಟ್ ಆಗೋದ್ರಿಂದ ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ. ನ್ಯಾಚುರಲ್ಲಾಗಿ ನ್ಯಾಚುರಲ್ಪತಿ ವಿಧಾನದಿಂದ, ಅಂದರೆ ನ್ಯಾಚುರಲ್ಲಾಗಿ ಸಿಗುವಂಥ ಹರ್ಬ್ಸನ್ನು ಯೂಸ್ ಮಾಡ್ಬೋದು. ಅಥವಾ ಕೆಲವೊಂದು ಪರ್ಟಿಕ್ಯುಲರ್ ಪೋಶ್ಚರ್, ಅಬ್ಡಮಿನ್ ಟೋನಪ್ ಆಗಲಿಕ್ಕೆ, ಫುಲ್ ವೆಯ್ಟನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಯೋಗ, ಪ್ರಾಣಾಯಾಮ, ಮುದ್ರ, ಈ ರೀತಿ ಕಾಂಬಿನೇಷನ್ ಮಾಡಿಕೊಂಡು ಆಹಾರ ಪದ್ಧತಿಯನ್ನು ಯಾವ ರೀತಿ ಚೇಂಜ್ ಮಾಡಿಕೊಂಡ್ರೆ ಈ ಒಬೆಸಿಟಿಯಿಂದ ಹೊರಗಡೆ ಬರ್ಬೋದು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಸೊ ನಾವು ಮುದ್ರಾದಲ್ಲಿ ತಗೊಂಡಾಗ ಅಗ್ನಿ ಮುದ್ರ, ಲಿಂಗ ಮುದ್ರ, ಈ ಎಲ್ಲ ಮುದ್ರಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ ಸೊ ಬಾಡಿಯಲ್ಲಿ ಉಷ್ಣತೆ ಜಾಸ್ತಿ ಆಗ್ತಾ ಬರುತ್ತೆ. ಉಷ್ಣತೆ ಜಾಸ್ತಿ ಆದಾಗ ಆಟೋಮೆಟಿಕ್ಕಾಗಿ ಫ್ಯಾಟ್ ಅನ್ನೋದು ಬರ್ನ್ ಆಗ್ತಾ ಹೋಗುತ್ತೆ. ಸೊ 1-2 ಕೆಜಿವರೆಗೆ ಅವರು ಒಂದು ಮಂತಿಗೆ ಕೂಡ ಕಡಿಮೆ ಮಾಡ್ಕೋಬೋದು. ಜೊತೆಗೆ ಪರ್ಟಿಕ್ಯುಲರ್ ಎಕ್ಸಸೈಸ್, ಅಂದರೆ ಸೂರ್ಯ ನಮಸ್ಕಾರ, ವಿಗೋರಸ್ ಆಗಿರೋದು, ವಿನ್ಯಾಸ ಯೋಗ, ಈ ರೀತಿದೆಲ್ಲ ಪವರ್ ಯೋಗ, ಈ ರೀತಿ ಯೋಗದ ಪೋಶ್ಚರ್ಗಳನ್ನು ಮಾಡ್ತಾ ಬಂದರೆ ಆ ವೆಯ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅವರು ಚೇಂಜ್ ಮಾಡ್ಕೋಬೇಕು. ಅಂದರೆ ಹೊರಗಡೆ ಸಿಗುವಂಥ ಪ್ಯಾಕ್ಡ್ ಐಟಮ್ ಇದ್ದರೆ ಅಥವಾ ಆಯಿಲಿ, ಸ್ಪೈಸಿ, ಈ ರೀತಿ ಆಹಾರಗಳನ್ನು ಕಡಿಮೆ ಮಾಡಿಕೊಂಡು ನ್ಯಾಚುರಲ್ಲಾಗಿ ಸಿಗುವಂಥ ಹಣ್ಣು ತರಕಾರಿನ ಜಾಸ್ತಿಯಾಗಿ ಸೇವನೆ ಮಾಡ್ಕೋಬೇಕು. ಬೆಳಿಗ್ಗೆ ಎದ್ದ ತಕ್ಷಣ 3-4 ಲೋಟ ಪ್ಯೂರ್ ವಾಟರ್, ಅದನ್ನು ಬರೀ ನೀರು ಕುಡಿದ್ರೂ ಆಗುತ್ತೆ, ಅಥವಾ ಮೆಂತ್ಯನ್ನು ನೆನೆಸಿಟ್ಟು ಹಿಂದಿನ ದಿನ ಮರುದಿವಸ ಅದನ್ನು ಕುಡಿಯುವಂಥದ್ದು, ಆ ನೀರನ್ನು, ಈ ರೀತಿ ನೀರನ್ನು ಕನ್ಸ್ಯೂಮ್ ಮಾಡಬೇಕು. ನಂತರ ತಿಂಡಿ ಬದಲಿಗೆ ಬರೀ ಫ್ರೂಟ್ಸಲ್ಲಿದ್ದರೆ ತುಂಬ ವೆಯ್ಟ್ ಜಾಸ್ತಿ ಇದ್ದವರು, 80 ಕೆಜಿಗಿಂತ ಹೆಚ್ಚಿದ್ದವರು ಆ ರೀತಿ ಫ್ರೂಟ್ಸ್ ಡಯಟ್ ಮಾಡಬೇಕಾಗುತ್ತೆ. ಹಾಗೆ ಕೆಲವೊಂದು ಆಹಾರನ ಬಿಡಬೇಕು. ಹಾಲು, ಮೊಸರು, ಕೊಬ್ಬಿನ ಅಂಶ ಇರುವಂಥದ್ದನ್ನು ಕಡಿಮೆ ಮಾಡಿ ನ್ಯಾಚುರಲ್ಲಾಗಿ ಸಿಗುವಂಥದ್ದನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗಬೇಕು. ಈ ಒಬೆಸಿಟಿಗೆ ಮುದ್ರಗಳಲ್ಲಿ ಅಗ್ನಿ ಮುದ್ರ ತುಂಬ ಮುಖ್ಯವಾದ ಮುದ್ರ. ಈ ಮುದ್ರನ ಆಲ್ರೆಡಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ, ಇನ್ನೊಂದ್ಸಲ ನೋಡೋಣ. ಈ 5 ಬೆರಳುಗಳಲ್ಲಿ ಉಂಗುರದ ಬೆರಳು ಪೃಥ್ವಿ ತತ್ವನ ಸೂಚಿಸುತ್ತೆ, ಹೆಬ್ಬೆರಳು ಅಗ್ನಿ ತತ್ವನ. ಸೊ ಈ ಉಂಗುರದ ಬೆರಳನ್ನು ಹೆಬ್ಬೆರಳಿನ ಮೂಲ ಅಂತ, ಅಂದರೆ ಈ ಸ್ಟಾರ್ಟಿಂಗ್ ಲೈನಿಗೆ ಈ ರೀತಿ ಇಟ್ಟು ಸ್ವಲ್ಪ ಪ್ರೆಷರ್ ಬೀಳೋ ಥರ ಹೀಗೆ ಇಟ್ಕೊಂಡಾಗ ಇದಕ್ಕೆ ಅಗ್ನಿಮುದ್ರ ಅಂತ ಕರಿತೀವಿ. ಈ ಅಗ್ನಿಮುದ್ರ ಮಾಡೋದ್ರಿಂದ ದೇಹದಲ್ಲಿ ಉಷ್ಣತೆ ಜಾಸ್ತಿ ಆಗ್ತಾ ಹೋಗುತ್ತೆ, ಒಬೆಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಈ ಮುದ್ರನ ಪ್ರತಿನಿತ್ಯ 1/2 ಗಂಟೆ ಮಾಡೋದ್ರಿಂದ ಬೇರೆ ಕಾಯಿಲೆಗಳಿದ್ದರೂ, ತುಂಬ ಥಂಡಿಯಿಂದ ಬರುವಂಥದ್ದು, ಕಫ ಇದ್ದಾಗ ಅಥವಾ ಬ್ರಾಂಕೈಟಿಸ್ ಇದ್ದರೆ, ಅಸ್ತಮಾ ಇದ್ದರೆ, ಬೀಸಿಂಗ್ ಪ್ರಾಬ್ಲಮ್ ಇದ್ದರೆ, ವೆಯ್ಟ್ ಗೈನ್ ಆಗ್ತಾ ಇದ್ದರೆ ಈ ಮುದ್ರನ 1/2 ಗಂಟೆ ಪ್ರಾಕ್ಟೀಸ್ ಮಾಡ್ತಾ ಬರಬೇಕಾಗುತ್ತೆ. ಮುದ್ರ ಮಾಡುವಾಗ ಯಾವುದೇ ರೂಲ್ಸ್ ರೆಗ್ಯುಲೇಷನ್ ಇರೋದಿಲ್ಲ, ನೀವು ಯಾವುದೇ ಟೈಮಲ್ಲಿ ಬೇಕಾದರೂ ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಈ ರೀತಿ ಮುದ್ರಾದ ಜೊತೆಗೆ ಕೆಲವೊಂದು ಪ್ರಾಣಾಯಾಮ, ಆಹಾರ ಪದ್ಧತಿ, ಎಕ್ಸಸೈಸ್, ಇದೆಲ್ಲದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡಾಗ ನಿಮ್ಮ
ಹೆಲ್ತ್ ಎಲ್ಲ ರೀತಿಯಲ್ಲೂ ಸರಿ ಇರೋದ್ರ ಜೊತೆಗೆ ಈ ಒಬೆಸಿಟಿಯಿಂದ ನಾವು ದೂರ ಇರ್ಬೋದು. ಅಂದರೆ ಬಾಡಿ ಫಿಟ್ನೆಸ್ಗೆ ತುಂಬ ಮುಖ್ಯವಾದ ಕೆಲವೊಂದು ಪೋಸ್ಚರ್ಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.